अहोरात्र। नमस्कार सर, मतलब प्रश्न ಐತೆ ನಮ್ದು ಪರ್ಸನಲ್ ಏನೋ ಗೊತ್ತಿಲ್ಲ ನನಗೆ. ನಮ್ದು ಈ ಸರ್ ಏನೋ ಮನೆ ದೇವರು ಅಂತಾರಲ್ಲ, ಅದು ನಮಗ್ ಗೊತ್ತಿಲ್ಲ ಯಾವ್ದು ಅಂತ. ಅದಕ್ಕೆ ಏನ್ ಮಾಡ್ಬೇಕು, ನಾವ್ ಯಾವ ತರ ಇದ್ ಮಾಡ್ಬೋದು ಅಂತ. ನಿಮ್ಮ ಪೂರ್ವಜರು ಶ್ರೀಶೈಲಕ್ಕೆ ನಡ್ಕೊಳ್ಳೋರು ಅಲ್ಲಿದ್ದಾಗ, ಮತ್ತೆ ಸುಮಾರು 500 ವರ್ಷಗಳ ಹಿಂದೆ ಅವರು ವಿರೂಪಾಕ್ಷನಿಗೆ ನಡ್ಕೊಳ್ಳೋರು ಓಕೆ ಸರ್. ಎಲ್ಲಿ, ನಮ್ಮ ವಿಜಯನಗರದಲ್ಲಿ. ಹಂಪಿ. ಅದಾದ್ಮೇಲೆ ಮರ್ತು ಬಿಟ್ಟಿದ್ದೀರಿ ನೀವು, ವಿರೂಪಾಕ್ಷದ ಪತನ ಆದ್ಮೇಲೆ ಹಂಪಿದು ಓಕೆ. ನೀವು ದಾರಿ ತಪ್ಪಿದವರಾಗಿ, ಆಕ್ಚುಲಿ ನೀವೆಲ್ಲ ಚೆನ್ನಾಗಿ ಮೆರೆದವರು, ಫ್ಯಾಮಿಲಿ ನಿಮ್ದು ತುಂಬಾ ಚೆನ್ನಾಗಿದ್ರೆ ನೀವು ಮೂಲ ಮೂಲ ಹಾಗೆ ನೀವು ಮತ್ತೆ ಹೋಗ್ ಬನ್ನಿ, ನಿಮ್ಗೆ ಇಷ್ಟ ಬಂದ ಕಡೆ ಹಚ್ಕೊಳ್ಳಿ. ವಿರೂಪಾಕ್ಷಗಾದ್ರೂ ಹೋಗಿ, ಇಲ್ಲಾಂದ್ರೆ ನೀವು ಶ್ರೀಶೈಲಕ್ಕಾದ್ರೂ ಹೋಗಿ, ಓಕೆ, ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು ಸರ್. ಇಷ್ಟ ಬಂದ ಕಡೆ ಹೋಗ್ರೋ, ಏನಾಗಲ್ಲ. ಯಾಕೆಂದ್ರೆ ನಮ್ಮ ತಂದೆ ಆಗ್ಬೋದು, ನಮ್ಮ ತಾತ ಆಗಿರ್ಬೋದು, ಆಗಿನ ಕಾಲಕ್ಕೆ ಅವರು ಹೇಗಿತ್ತು ಕಂಡೀಷನ್ ಅಂದ್ರೆ, ನಾವು ಬದುಕಿರೋದು ದುಡಿದು ತಿನ್ನೋದಿಕ್ಕೆ ಹೊರತು. ಅದನ್ನೇ ಹೇಳಿದ್ದು, ಇದು ವಿರೂಪಾಕ್ಷ, ಇದು ಕೆಂಪೇಗೌಡರ ಕಾಲದಲ್ಲಿ ತಾಳಿಕೋಟೆ ಕದನ ಆದ್ಮೇಲೆ ನಿಮ್ಮ ಕುಟುಂಬ ತುಂಬಾ ಕ್ಷೀಣಿಸ್ತಾ ಬಂದ್ಬಿಡ್ತು. ಅದಾದ್ಮೇಲೆ ನೀವು ತುಂಬಾ ಕಡು ಪರಿಸ್ಥಿತಿ ಬಂದ್ಬಿಡ್ತು, ಮತ್ತೆ ಶುರು ಮಾಡ್ಕೊಳ್ಳಿ, ನಿನ್ ಕಾಲದಿಂದ ಚೆನ್ನಾಗಿ ಇಂಪ್ರೂವ್ ಆಗ್ತೀರಿ. ಹೌದ್ರಾ? ನೀವೆಲ್ಲ ಕುಟುಂಬ ಸಮೇತ ಯಾವ್ದಾರ ಒಂದು ಆರಿಸ್ಕೊಳ್ಳಿ, ದೇವ್ರ ಮುಂದೆ ಚೀಟಿ ಹಾಕಿ, ವಿರೂಪಾಕ್ಷ ಬೇಕಾ, ಮಲ್ಲಿಕಾರ್ಜುನ ಶ್ರೀಶೈಲ ಬೇಕಾ ಅಂತ. ಸರ್ ಇನ್ನೊಂದು ಡೌಟ್ ಇದೆ, ಈ ದೇವರು ಮನೆ ದೇವರು ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಇದು ತಂದೆ ಮೂಲದ ಹುಡುಕೊಂಡು ಹೋಗ್ಬೇಕಾಗತ್ತ ಇಲ್ಲ ತಾಯಿ ಮನೆ ಕಡೆಯಿಂದ ಇದು ಮಾಡ್ಬೇಕಾಗತ್ತ? ಇಲ್ಲ, ಹಂಗೇನಿಲ್ವೋ, ಅಷ್ಟು ಮೂಢನಂಬಿಕೆಗೆ ಒಳಗಾಗ್ಬೇಡ. ಏನಿಲ್ಲ, ಮನೆ ದೇವರು, ಕುಲದೇವರು ಇವೆಲ್ಲ ಏನಕ್ಕೆ ಅಂದ್ರೆ ನಾವು ತಪ್ಪು ಮಾಡದೆ ಇರ್ಲಿ ಅಂತ ಅಷ್ಟೆ. ಓಕೆ. ತಪ್ಪು ಮಾಡಿದ್ರೆ ಕೆಟ್ಟದಾಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ಈ ದೇವರ ಒಂದು ಆಶೀರ್ವಾದದಿಂದ, ಅವರ ಬಲದಿಂದ ಭಯಭಕ್ತಿ ಬರುತ್ತೆ ಮನುಷ್ಯನಿಗೆ. ತಪ್ಪು ಮಾಡದೆ ಇದ್ದಾಗ ಅವನು ಹೇಳಿ ಆಗೇ ಆಗ್ತಾನೆ ಅಂತ. ನೀವು ನಾವು ನಮ್ ವಿರೂಪಾಕ್ಷನೇ ಹಚ್ಕೊಳ್ಳಿ, ಯಾಕಂದ್ರೆ ಶ್ರೀಶೈಲದಲ್ಲಿ ಏನಾಗುತ್ತೆ, ತುಂಬಾ ರಶ್ ಇರುತ್ತೆ ಅಲ್ಲಿ, ಮತ್ತೆ ದರ್ಶನಕ್ಕೆ 5,000 ಹಂಗೆಲ್ಲ ಕೇಳ್ತಾರೆ. ಎಲ್ಲಿ ಹಣಕಾಸಿನ ಬಲ ಜಾಸ್ತಿ ಆಗ್ಬಿಡುತ್ತೋ ಅಲ್ಲಿ ನಿಮಗೆ ಸುಖವಾಗಿ ದರ್ಶನ ಕೂಡ ಸಿಗಲ್ಲ. ಹಾಗಾಗಿ ನೀವು ವಿರೂಪಾಕ್ಷನೇ ಹಚ್ಕೊಳ್ಳಿ. ನಮ್ ತಂದೆ ಹೇಳ್ತಾರೆ, ನಾವು ಕೇಳ್ತೀವಿ ಅವ್ರನ್ನ, ಅವರು ಒಂದ್ ಮಾತು ಹೇಳ್ತಾರೆ, ದುಡಿಮೆ ದೇವರು, ನಾವು ಯಾವತ್ತು ನಾವು ದೇವ್ರಿಗೆ ಅಂತ ಹೋಗಿಲ್ಲ, ಭಕ್ತಿ ಯಾವ ಹೌದೌದು, ಕಾರಣಕ್ಕೆ ಹಿಂದೆ ಮಾಡಿದ್ದೀನಿ. ಇಲ್ಲಿ ಕಾಯಕವೇ ಕೈಲಾಸ, ದುಡಿಮೆ ದೇವ್ರು. ಬಟ್ ಇವಾಗ ನೋಡು, ದುಡಿಮೆ ದೇವ್ರು ಅಂತ ಹೇಳಿ ಫಿಲ್ಮ್ ಆಕ್ಟರ್ಸ್ ಡ್ರಗ್ಸ್ ಮಾಡ್ತಾ ಇದಾರೆ, ಹೌದು. ಯಾಕೆ? ದೇವ್ರು ಅನ್ನೋ ಭಕ್ತಿ ಇಲ್ದೆ ಇರೋದ್ರಿಂದ. ಅದೇ ದೇವ್ರು ಅನ್ನೋ ಭಕ್ತಿ ಇದ್ದಿದ್ರೆ ಇವ್ರಿಂದ ಕೆಲ್ಸಗಳಿಗೆ ಕೈ ಹಾಕ್ತಿದ್ರ? ಇಲ್ಲ, ಅದಕ್ಕೆ ದುಡಿಮೆ ದೇವ್ರು, ಆ ದೇವ್ರು ಕಣ್ಣಿಗೆ ಕಾಣದೆ ಇರೋದ್ರಿಂದ ಕೆಲವರಿಗೆ, ನಿಮ್ ತಂದೆ ಅಂತ ಅವ್ರಿಗೆ ದೇವ್ರು ಬೇಕಾಗಿಲ್ಲ, ಯಾಕಂದ್ರೆ ಅವರು ದುಡಿಮೆ ದೇವ್ರು ಅಂತವಳು. ಮತ್ತೆ ನಿಮ್ದೇನ್ ಗೊತ್ತಾ, ಪುರೋಹಿತಿಯ ದೇವ್ರ ಕರೆಕ್ಟ್. ಪೂಜೆ ಮಾಡ್ಕೊಂಡ್ ಬಂದವರು. ಈ ಪುರೋಹಿತನಿಗೆ ದೇವರು ಕಾಣೋದಿಲ್ವಂತೆ, ಯಾಕಂದ್ರೆ ನಿತ್ಯ ಅದ್ರ ಜೊತೆನೆ, ಅದಕ್ಕೆ ಮೈಯುಜ್ಜಿ, ಅದಕ್ಕೆ ಅಭಿಷೇಕಗಳು ಮಾಡಿ ಮಾಡಿ ಅವರು ಭಕ್ತನಿಗೆ ಕಂಡಷ್ಟು ಕಾಂತಿಯುತವಾಗಿ ಕಾಣೋದಿಲ್ಲ, ತುಂಬಾ ಕಡಿಮೆ, ರೇರ್. ನೀವು ಸರ್ ಒಂದು ಪುರೋಹಿತತ್ವ ಅಂತ ಹೇಳಿದ್ರಲ್ಲ, ನಾವು ಪುರೋಹಿತತ್ವ ಮಾಡ್ಕೊಂಡ್ ಬಂದಿದೀವಿ ಅಂತ, ನಿಮಗೆ ಹೇಗ್ ತಿಳಿತ ಅದು? ಏ, ಇದೆಲ್ಲ ನನಗೆ ಸಾಕಾಗಿದೆಯೋ, ಮುದುಕ ಆಗಿದ್ದೀನೋ, ಜೀವನ ಎಲ್ಲ ಅದೇ ಅಕ್ಕಿ ವ್ಯಾಪಾರಿ ತಿಳಿಬೇಡಿ, ಅಕ್ಕಿ. ನನಗೆ ನಾನು ಎಂತ ಇಂಟು ಕೊಟ್ಟಿಲ್ಲ ನಿಮ್ಗೆ, ನೀವು ಹೇಳ್ತಾ ಇದ್ದೀರಲ್ಲ ಅಲ್ಲ, ಅಂತ. ಅಕ್ಕಿ ವ್ಯಾಪಾರಿಗೆ ಅಕ್ಕಿ ಹೆಂಗ್ ಗೊತ್ತಾಗತ್ತೆ ಹೇಳು? ಎಲ್ಲ ಜೀವನ ಅಷ್ಟೇನೋ, ಅದೇನ್ ಮ್ಯಾಜಿಕ್ ಅಲ್ವೋ? ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು, ಅಪ್ಪ ನಾವು ಒಳ್ಳೆ ರೀತಿಯಲ್ಲಿ ಬದುಕ್ತೀವಿ, ಸಾಲಗಳೆಲ್ಲ ಮಾಡಲ್ಲ, ಸುಳ್ಳುಗಳು ಹೇಳಲ್ಲ, ಹೌದು, ಆದಷ್ಟು ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡ್ತೀನಿ. ಅದೇ ಕೆಡುಕಾಗತ್ತಲ್ಲ ಸರ್ ನಮ್ಗೆ. ಇಲ್ಲ, ಹಿಂಗೆಲ್ಲ ವಿತಂಡವಾದ ಮಾಡಿದ್ರೆ ನಾನು ಏನು ಹೇಳಕ್ಕಾಗಲ್ಲ. ನನ್ಗೆ ಯಾಕೆ ಕೆಡುಕಾಗಿಲ್ಲ? ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಅದು ಇದ್ದೀನಪ್ಪ, ನನ್ಗೆ ಯಾಕೆ ಕೆಡುಕಾಗಿಲ್ಲ? ಅಲ್ಲ, ನನ್ಗೆ ಏನಂತಂದ್ರೆ ಕೆಡಕ್ ಏನಕ್ಕಾಗಿಲ್ಲ ಅಂದ್ರೆ, ಅಂತಾನೆ ಗೊತ್ತಿಲ್ವೋ, ಕೆಡುಕು ಅಂದ್ರೆ ಮರ್ಯಾದೆ ಅಲ್ವೋ, ಅವಮಾನ ಆದ್ರೂ ಕೆಡುಕಲ್ವೋ, ಸತ್ಯಸಂಧತೆಗೆ ಅವಮಾನ ಆದ್ರೂ ಕೆಡುಕಲ್ಲ. ನೋಡೋ, ಕೆಟ್ಟ ಕೆಲಸ ಮಾಡಿ ಹೂವಿನ ಹಾರ ಕೂಡ ಒಳ್ಳೇದಲ್ಲ, ಒಳ್ಳೆ ಹೌದು ಕೆಲಸ ಮಾಡಿ ಚಪ್ಪಲಿ ಆಹಾರ ಕೂಡ ಕೆಟ್ಟದ್ದಲ್ಲ, ಅರ್ಥ ಮಾಡ್ಕೋ.
ಕರೆಕ್ಟ್. ತಲೆ ಕೆಡಿಸ್ಕೋಬೇಡ. ನಿನ್ನಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಿನ್ ಫೋನ್ ಇಟ್ಬಿಡ್ತಿದ್ದೆ, ಯಾಕೆ ಮಾತಾಡ್ತೀನಿ? ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆಯೋ, ನಿನ್ನಲ್ಲಿ ಏನೋ ಒಂದು ಒಳ್ಳೆತನ ಇದೆಯೋ, ನಿನ್ನಲ್ಲಿ ಆಲೋಚನಾ ಶಕ್ತಿ ಇದೆ ಬಂಗಾರು. ಮತ್ತೆ ಓಕೆ. ದೇವ್ರ ಹತ್ರ ಹೋಗಿ ಹೇಳಿ ಎಲ್ಲರೂ, ನಮ್ಮಪ್ಪ ಕಾಯಕವೇ ಕೈಲಾಸ ಅಂದ್ರು, ನಾನು ಅದನ್ನೇ ನಂಬಿದೀನಿ. ಅದಕ್ಕೊಂದು ಆಧಾರವಾಗಿ, ಹಾಗಾದ್ರೆ ನ್ಯಾಯವೇ ದೇವರು ಅಂತ ಹೇಳೋ ಕೋರ್ಟಲ್ಲಿ ಕಣ್ಣಿಗೆ ಬಟ್ ಕಟ್ಕೊಂಡಿರೋ ಆ ಮೂರ್ತಿ ಯಾಕೆ ಇಟ್ಟಿದ್ದಾರೆ ಹೇಳು? ಏನ್ ಹೇಳೋದು ಸರ್? ಅಂದ್ರೆ ಆ ನ್ಯಾಯ ಅನ್ನೋದಕ್ಕೊಂದು ಪ್ರತಿನಿಧಿ ಬೇಕು. ಕಾಯಕ ಅನ್ನೋದಕ್ಕೆ ಪ್ರತಿನಿಧಿನೇ ಕಾಯಕನಾಥ. ಓಕೆ. ಹೆಂಗೆ ಅಂದ್ರೆ, ವಿಷ್ಣು ಮಲಗಿರ್ತಾನೆ, ಅವನ್ ಕಾಯಕನಾಥ, ಅವನ್ ಕಾಲ್ ಲಕ್ಷ್ಮಿ ಒತ್ತುತ್ತಾ ಇರ್ತಾಳೆ. ಲಕ್ಷ್ಮಿ ಒತ್ತೋದ್ ಯಾಕೆ ಅಂದ್ರೆ ವಿಷ್ಣು ಕಾಲ್ ನೋವಿದೆ ಅಂತ. ವಿಷ್ಣು ಕಾಲ್ ನೋವು ಯಾಕೆ ಅಂದ್ರೆ ಅವ್ನ ಲೋಕ ಎಲ್ಲ ಸುತ್ತಿ ಸುತ್ತಿ ಸುಸ್ತಾಗಿದ್ದಾನೆ ಅಂತ. ಸೀ, ಜನರಲ್ ನಾಲೆಡ್ಜ್ ಅಲ್ಲಿ ಅದು. ಹೌದೌದು. ನಾವು ಬಾಡಿಗೆಯಲ್ಲಿ ಬದುಕ್ತಾ ಇದೀವಿ ಸರ್, ಇವತ್ತು ಅಡಿಗೆ ತಪ್ಪೇನಿದೆ. ಮನೆಯಲ್ಲಿ ಇದ್ದೀವಿ, ಸಂತೋಷವಾಗಿದ್ದೀವಿ. ಇನ್ನೊಮ್ಮೆ ಕೇಳಿ ಹೇಳ್ತೀನಿ, ಸ್ವಂತ ಮನೆ ಅದು ಸ್ವಂತ, ಆದ್ರೆ ಈ ದೇಹನ ಸ್ವಂತಿ ಅಂತ ಹೇಳಲಿಲ್ಲ. ಬಾಡಿಗೆ ಮನೆ ಬಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ದೇಹ ಕೂಡ ಬಾಡಿಗೆ ಮನೆನೋ? ಯಾವತ್ತಿದ್ರು ದೇವರು ಬಿಡು ಅಂದಾಗ ಬಿಟ್ಬಿಡ್ಬೇಕು ನಾವು. ಹೌದು ಸರ್, ನಿಜ ಅದು. ಏನ್ ನಿನ್ ಪ್ರಶ್ನೆ? ಇಷ್ಟೇ ಇತ್ತು ಬಿಡಿ ಸರ್, ಅದೇ ನನ್ನ ಪ್ರಶ್ನೆ ಇದ್ದಿದ್ರು. ಎಲ್ಲನ ಕೇಳಿದ್ರೆ ಮನೆ ದೇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಇವಾಗ ವಿರೂಪಾಕ್ಷ ಅಂತ ನಿಮ್ ಕಡೆಯಿಂದ ಬಂದಿದೆ. ಮುಂದೆ ನಿನ್ಗೆ ಇನ್ನೊಂದು ರಹಸ್ಯ ಗೊತ್ತಾಗುತ್ತೆ, ಅಹೋರಾತ್ರ ಕೂಡ ಸುಳ್ಳು ಅಂತ ಗೊತ್ತಾಗುತ್ತೆ. ಅಹೋರಾತ್ರ ನನ್ನ ಮನೆ ದೇವ್ರನ್ನ ಸಮಾಧಾನಕ್ಕೆ ಹೇಳಿದ್ರು, ಆದ್ರೆ ನಿಜವಾದ ಮನೆ ದೇವರು ನನಗೆ ಇವತ್ತು ಕಂಡುಕೊಂಡಿದ್ದೀನಿ ಅಂತ ಗೊತ್ತಾಗತ್ತೆ. ಆ ರಹಸ್ಯ ನಾನು ನಿನ್ ಮಕ್ಕಳಿಗೆ ಹೇಳಿದ್ರೆ ಅವ್ರು ಕೇಳ್ತಾರೆ. ನೋಡೋ, ಇದು ಇಷ್ಟೇ ಕಣ, ಜಗತ್ತು ನಿರ್ಗುಣ ನಿರಾಕಾರ ಪರಬ್ರಹ್ಮ. ದೇವಾಲಯದ ಒಳಗೂ ಅವನಿದ್ದಾನೆ, ಹೊರಗೂ ಅವನಿದ್ದಾನೆ. ಅವನಿಲ್ಲದ ಜಾಗ ಅವನಿಗೆ ಗೊತ್ತಿಲ್ಲ, ಓಕೆ. ಅವನಿರೋ ಜಾಗ ನಮಗ್ ಗೊತ್ತಿಲ್ಲ. ಇವೆರಡರ ಜಂಜಾಟದೊಳಗಡೆ ಅವನಿರೋ ಜಾಗ ಹುಡುಕೋದಕ್ಕೆ, ಅವನು ಇಲ್ಲದ ಜಾಗ ಗೊತ್ತಿಲ್ಲ, ಅವನು ಅದು ಅವನು ಹುಡುಕ್ತಾ ಇದ್ದಾನೆ. ಅವನ್ ಇಲ್ದೇ ಇರೋ ಜಾಗ ಅವನು ಹುಡುಕ್ತಾ ಇದ್ದಾನೆ, ಅವನ್ ಇರೋ ಜಾಗ ನೀನ್ ಹುಡುಕ್ತಾ ಇದೀಯಾ. ಇಬ್ರು ಹುಡುಕ್ತಾ ಇದೀರಿ, ಇಬ್ರು ಒಂದ್ ಕಡೆ ಸೇರೋ ಸಂದರ್ಭ ಬರುತ್ತಲ್ಲ, ಅದನ್ನ ಮುಕ್ತಿ ಅಂತ ಕರೀತಾರೆ. ಆ ಹುಡುಕಾಟದಲ್ಲಿ ಇಬ್ರು ಇದಾರೆ. ಆಗ ನಿನಗೆ ಗೊತ್ತಾಗತ್ತೆ, ಓಹೋಹೋ, ಹಂಪಿ ವಿರೂಪಾಕ್ಷನು ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನನ ಅಲ್ಲ, ಈ ಜಗತ್ತೇ ಒಂದು ದೊಡ್ಡ ಶಿವಲಿಂಗ. ಈ ಜಗತ್ತಲ್ಲಿ ಅವನ್ ಇಲ್ದೇ ಇರೋ ಜಾಗನೇ ಇಲ್ಲ, ನನ್ ಕಣ್ ಕಣ್ಣಿಗೂ ಸಿಗ್ತಾ ಇದ್ದಾನೆ, ಅಹುರಾತ್ರ ಸುಳ್ಳು ಹೇಳ್ಬಿಟ್ಟ ಅಂತ ಅವಾಗ ಅನ್ಸತ್ತೆ ನಿಂಗೆ. ಆದ್ರೆ ನಾನು ಈ ಸುಳ್ಳು ಹೇಳಿದಿದ್ರೆ ಆ ನಿಜ ನಿನಗೆ ಸಿಗಲ್ವಲ್ಲ. ಕರೆಕ್ಟ್. ಅರ್ಥ ಆಯ್ತೇನಾ ಗುಲ್ಡು? ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಹಾಕ್ಲಾ ವಿಡಿಯೋ ಇದು? ಹಾಕಿ ಸರ್, ತೊಂದರೆ ಇಲ್ಲ. ಒಳ್ಳೇದಾಗ್ಲಿ ನಿಮ್ಗೆ. ತುಂಬಾ ಧನ್ಯವಾದಗಳು ಸರ್. ಹೌದಪ್ಪ, ಓಕೆ. ಥ್ಯಾಂಕ್ ಯು ಏನ್ ಸೋ ಮಚ್. ಕಲಿತೆ? ಏನೋ ಹೇಳಿದ್ರಲ್ಲ ಇವಾಗ, ಒಂದ್ ಸತ್ಯ ಹೇಳಿದ್ರೆ ಏನೋ 2 ನಿಮಿಷ ನನ್ನ ಏನು ನನ್ನ ಕ್ವಶನ್ ಅಲ್ಲಿ ಒಂದು ಏನು ನಮ್ಮ ಮನೆ ದೇವರು ಅನ್ನೋದನ್ನ ನೀವು, ನಾನು ನಿಮ್ಮನ್ನ ನಂಬಿಕೆಯಲ್ಲಿ ನಿಮ್ಮ ಅನುಭವಗಳ ಮುಖಾಂತರ ನನ್ಗೆ ಒಂದ್ ನಂಬಿಕೆ ಬರಂಗೆ ಒಂದು ಮನೆ ದೇವರು ಹೇಳಿದ್ರೆ ಯಾವ್ದೋ ವಿರೂಪಾಕ್ಷ ಅಂತ. ನಾನು ಆ ಕ್ಷಣದಲ್ಲಿ ನನ್ಗೆ, ಓ ಸರಿ ಬಿಡಪ್ಪ, ನಮಗೊಬ್ರು ಗುರುಗಳು ಹೇಳಿದ್ರು. ಅದಾಗಿ ಒಂದ್ 10 ನಿಮಿಷಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನೀವು ಏನಂತ, ಇನ್ನೊಂದ್ ಸತ್ಯ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ, ಎರಡೇ ಕ್ಷಣ ನಾನು ಆನಂದದಲ್ಲಿ ಇದ್ದೆ. ಮತ್ತೆ ಅದು ಅದಾದ್ಮೇಲೆ ಅಹೋರಾತ್ರ ಸುಳ್ಳಾಗ್ತಾನೆ ನೋಡು ಅಂತ ಹೇಳಿದ್ರೆ, ಸತ್ಯ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ, ಅಹೋರಾತ್ರ ಹೇಳಿದ್ ಸತ್ಯ ಅಂತ ಗೊತ್ತಾಯ್ತು ನನಗೆ. ಇಲ್ಲಪ್ಪ ಇಲ್ಲಪ್ಪ, ನಾನು ಸುಳ್ಳ, ನಾನು ನೀವು ಕಳ್ಳ, ನಾನು ಸುಳ್ಳ, ಹಿಡಿತಕ್ಕೆಂದು ಸಿಗುವುದಿಲ್ಲ. ಅಲ್ಲ ದಾರ್, ನೀವು ಸುಳ್ಳ ಅಂತ ನಾನು ಹೇಳ್ತಾ ಇಲ್ಲಲ್ಲ, ನೀವು ಸತ್ಯನ ತೋರಿಸ್ಕೊಟ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನೀನ್ ಹೇಳ್ತಿಲ್ಲ, ಇವನೇ ಹೇಳ್ಕೊತಾ ಇದ್ದಾನೆ. ಇವನು ಸುಳ್ಳ, ಇವನ ನಂಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಹೋರಾತ್ರ ನನ್ನ ಮಾತ್ರ ನಂಬೇಡ, ನೀನು ಮಹಾ ಸುಳ್ಳ, ಮಹಾ ಕಳ್ಳ, ಮಹಾ ಹಿಡಿತಕ್ಕೆಂದು ಸಿಗುವುದಿಲ್ಲ. ಇವನು ಸತ್ಯವನ್ನ ಹುಡುಕ್ತಾ ಇರೋನು. ಸತ್ಯವಂತ ಹೆಂಗಾಗ್ತಾನೋ, ಸತ್ಯವನ್ನ ಹುಡುಕ್ತಾ ಇದ್ದಾನೆ. ನಾನ್ ಸತ್ಯವಂತ ಆದ್ರೆ ಸತ್ಯನೇ ಕುಡಿ ಹುಡುಕ್ತೀನಿ. ಸತ್ಯದಲ್ಲಿ ಸತ್ಯ ಸಿಕ್ಕದ ನಂತರ ನಾನು ಸತ್ಯವಂತ ಅಲ್ಲೇನೋ? ಸತ್ಯ ಸಿಗೋವರೆಗೂ ನಾನು ಸುಳ್ಳಾನೇ ಅಲ್ಲೇನೋ? ಹೌದೌದು. ಮತ್ತೆ ಸತ್ಯ ಸಿಕ್ಕೇ ಇಲ್ವಲ್ಲ ನನಗೆ. ನಾನ್ ಸತ್ತಾಗ ಸತ್ಯ ಸಿಗತ್ತಪ್ಪಿ. ಅದೇ ಸತ್ಯ ಅಂತೀರಾ? ಸತ್ತ ಅಂದ್ರೆ ಏನ ಅರ್ಥ? ಸತ್ತ ಅಂದ್ರೆ ಸತ್ಯ ಸಿಕ್ಕ ಅಂತ ಅರ್ಥ.
ತಲೆ ತಿಂತಾ ಇದ್ದೀನಾ? ಇಲ್ಲ ಸರ್, ನನ್ನ ತಲೆಗೆ ಓಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತ. ಎಲ್ಲಿ ಸಿಕ್ತ ನಂಬರು? ನೀವೇ ಯಾವ್ದು ಹಿಂಗೆ ಹಾಕಿದ್ರಲ್ಲ ಸರ್, ಪೋಸ್ಟ್ ಗಳು ನೋಡ್ತಾ ಇದ್ದೆ, ಒಂದು ಯಾವ್ದ್ರಲ್ಲ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಒಟ್ಟಿಗೆ ನೀವು ಮಾತಾಡಿ. ಇಷ್ಟೆಲ್ಲದ್ರಲ್ಲೂ ಒಂದು ಸತ್ಯ ನಾನು ಹೇಳಲ್ಲ. ಏನಂತ ಮಾತಾಡಿದ್ ನಾವು, ಹೇಳಿ ಸರ್. ನಿಮ್ ತಂದೆ ಹೇಳಿದ ಮಾತು, ಕಾಯಕವೇ ಕೈಲಾಸ. ಅಲ್ಲ ಅದನ್ನು ಸರ್, ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳದೆ ಕಾಯಕವೇ ಕೈಲಾಸ ಅಂತ ದುರಹಂಕಾರ ಪಡೆದು ಹಾಳ್ ಮಾಡ್ಕೋತೀವಿ. ಆ ಕಾಯಕವೇ ಕೈಲಾಸ ಅನ್ನೋದನ್ನು ಸಿದ್ಧ ಮಾಡುವುದೇ ಮಂದಿರಗಳು. ಆದ್ರೆ ಆ ಮಂದಿರಗಳಲ್ಲೇ ನಾನೇನ್ ಹೇಳಿದೆ, ಶ್ರೀಶೈಲಕ್ಕೆ ಹೋದ್ರೆ ನಿನಗೆ ದುಃಖ ಆಗುತ್ತೋ, ಯಾಕಂದ್ರೆ ಅಲ್ಲಿ 5,000 ರೂಪಾಯಿ ಕೊಟ್ರೆ ದರ್ಶನ ಕೊಡ್ತಾರೆ. ಮೊದಲು ಮುಟ್ಟೋಕ್ ಬಿಡ್ತಿದ್ರು, ಫ್ರೀ ದರ್ಶನ ಅದು. ಶ್ರೀಶೈಲ ಮಲ್ಲಿಕಾರ್ಜುನ ಹೇಳ್ತಾನೆ, ನನ್ನ ಬಂದವರೆಲ್ಲ ಹಣೆ ಹಚ್ಚಿ ಅಂತ. ಆದ್ರೆ ಇವತ್ತು ಹಣೆ ಹಚ್ಚಬೇಕು ಅಂದ್ರೆ 5,000 ಕೇಳ್ತಾರೆ. ಅಲ್ಲಿ ಹೋಗ್ಬೇಡ, ನಿನ್ನ ಹಣೆ ಹಚ್ಚು. ಎಲ್ಲಿ ಹಚ್ಚಿಸ್ಕೊಂಡ್ರೆ ಅಲ್ಲಿ ಹಚ್ಚು. ಯಾಕೋ ನಗ್ತೀಯ? ಸರಿ ದೇವರುಗಳನ್ನ ಮನುಷ್ಯರು ಬಂಧಿಸಿದಾಗ ದೇವರುಗಳು ಮನುಷ್ಯರನ್ನ ಒಡೆದಾಚೆ ಬರ್ತಾರೆ. ಆ ದಿನಗಳು ಬರ್ತಾ ಇದೆ. ದೇವರನ್ನ ಹಿಡಿಯಕ್ ಹೋಗ್ಬಾರ್ದು, ದೇವರನ್ನ ಮುಟ್ಟಲು ಹೋಗ್ಬೇಕು ನಾವು. ದೇವರ ಪಾದಕ್ಕೆ ಹಣೆ ಹಚ್ಚಲು ಹೋಗ್ಬೇಕು. ದೇವರನ್ನ ಅವನ ಮನೆಯ ಮುಟ್ಟಲು 10 4 ಮೆಟ್ಟಿಲು. ಆ 10 4 ಮೆಟ್ಟಿಲು ಯಾವುದು? ಧರ್ಮಾರ್ಥ ಕಾಮ ಮೋಕ್ಷಗಳು, ಪ್ರೀತಿ ಕ್ಷಮ ಕರುಣೆ ಸಹನೆ, ಸತ್ಯ ನಂಬಿಕೆ ಪ್ರೇಮ ಮತ್ತೆ ಅನಾಸಕ್ತಿ. 10 4 ಮೆಟ್ಟಿಲು. ಸಾರಿ ಕಣ, ತುಂಬಾ ಬೇಸರ ಮಾಡ್ಬಿಟ್ಟೆ, ನಿಮಗೆ ಕ್ಷಮಿಸು. ಓಕೆ, ಇಲ್ಲ ಸರ್, ಮುಟ್ಟಿಸಿಕೊಂಡು. ಮುಟ್ಟಿಸಿಕೊಂಡದ್ದೆಲ್ಲ ದೇವರು, ಮುಟ್ಟಲಾಗದ್ದೆಲ್ಲ ದೇವರಲ್ಲ. ನೀನೊಂದು ಕಲ್ ಬಂಡೆ ಮೇಲೆ ಕೂತಿರ್ತೀಯ, ಅದನ್ನ ಮುಟ್ಟಿಸ್ಕೊಂಡಿದೆ ಕೂಡಿಸ್ಕೊಂಡಿದೆ ದೇವ್ರು ಕಣ. ನೀನೊಂದು ದೇವಸ್ಥಾನಕ್ಕೆ ಹೋಗಿ ಏ ಮುಟ್ಬೇಡ್ರಪ್ಪ ದೇವರಲ್ಲ, ದೇವ್ರ ಮುಟ್ತಾ ಇದ್ರೆ ಹೆಂಗಾಗುತ್ತೆ ದೇವ್ರು? ಅಮ್ಮ ಏ ಮುಟ್ಬೇಡ ಅಂದ್ರೆ ಅಮ್ಮ ಆಗ್ತಾರನ? ಇಲ್ಲ ಏಯ್ ಮುಟ್ಬೇಡ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯಃ ಅಂತಾನೆ ದೇವರು. ನಾನು ಎಲ್ಲರಿಗೂ ಸಮದೂರ ಅಂತ ಹೇಳ್ತಾನೆ. ಹಾಗಾದ್ರೆ ಒಬ್ಬರ ಹತ್ರ ಮುಟ್ಟಿಸ್ಕೊಳ್ಳೋದು ಇನ್ನೊಬ್ಬರ ಹತ್ರ ಮುಟ್ಟಿಸ್ಕೊಳ್ದೆ ಇರೋದು ಯಾಕೆ? ಅರ್ಥ ಆಯ್ತೇನಾ? ವಿಧಾನಸೌಧಕ್ಕೆ ಹೋಗ್ತೀಯಪ್ಪ, ಎಲ್ಲಾರು ಎಂಟ್ರೆನ್ಸ್ ಬಿಡ್ತಾ ಇದ್ರೆ ಅವಾಗ ನಿನ್ಗೆ ವಿಧಾನಸೌಧ ದೇವಾಲಯ ತರ ಕಾಣುತ್ತೆ. ಯಾರೋ ಮಿನಿಸ್ಟರ್ ಜೊತೆಲಿ ಇರೋರಿಗೆ ಬಿಡ್ತಾರೆ, ಆ ಮಿನಿಸ್ಟರ್ ಚೀಟಿ ತಂದವ್ರಿಗೆ ಬಿಡ್ತಾರೆ, ನಿನಗೆ ಬಿಡಲ್ಲ ಅಂದ್ರೆ ಅವಾಗ ನೀನು ಗೌರವ ಕಳ್ಕೊಳ್ಳಲ್ಲೇನೋ. ನಿಜ ಸರ್, ಕರೆಕ್ಟ್. ದೇವಾಲಯಗಳಲ್ಲಿ ಸರ್ವರಿಗೂ ಸಮವಾದ ಆದರ ಸಿಕ್ಕಿದ್ರೆ ಮಾತ್ರ ಅದು ದೇವಾಲಯ ಕಣೋ. ಇವಾಗ ಎಲ್ಲಿದೆ ಸರ್ ಅದು? ಇಲ್ಲ, ಆಗತ್ತೆ ಮುಂದೆ. ನಿಮ್ಮಂತವರೆಲ್ಲ ಜಾಗೃತ ಆದ್ರೆ ಪ್ರತಿಯೊಬ್ಬರಿಗೂ ಸಮತ್ವ ಸಿಗತ್ತೆ. ಜಾಗೃತ ಮೂಡಿಸೋದಕ್ಕೆ ಒಬ್ರು ಲೀಡರ್ ತರ ನೀವು ಇರ್ಬೇಕಲ್ಲ ಸರ್. ನಾವ್ ಮತ್ತೆ ಇಡಪ್ಪನು ಇವನ್ ಯಾರು? ಇವನು ಇವನ್ ಇವನ್ ಬಿಡ. ಹಲೋ, ಇವನ್ ಯಾರು? ಇವನು ಇವನ್ ಕತೆ ಬಿಡ, ನೀವೆಲ್ಲ ಇವತ್ತಿರಪ್ಪ. ಎಲ್ಲರೊಳಗೂ ಒಂದು ದಿವಸ ಅವನು ಎದ್ದೇಳ್ತಾನೋ ದೇವ್ರು? ಎಲ್ಲರೊಳಗೂ ಒಟ್ಟಿಗೆ ಎದ್ದೇಳ್ತಾನೆ. ಅದನ್ನೇ ಕ್ರಾಂತಿ ಅಂತಾರೆ. ಶಾಂತಿಗೆ ತಳಪಾಯ ಕ್ರಾಂತಿ ಕಣೋ, ಅದು ಪವಿತ್ರ ಕ್ರಾಂತಿ. ದನಿಯಲ್ಲಿ ಶಕ್ತಿ ಇದೆ, ಆಯುಧದಲ್ಲಿಲ್ಲ. ದನಿ ಬರಲು ಲೇಖನಿ ಸಹಾಯ ಮಾಡುತ್ತೆ. ಓಕೆ, ಇಷ್ಟೇನೋ. ಆ ದಿನ ಬೇಗ ಬರ್ಲಿ ಅಂತ ಕೇಳ್ಕೊಂತ ಸರ್. ಯಾಕೋ ಬರ್ಬೇಕು ಆ ಸತ್ಯ ಅಂತ ಹೇಳದ್ನಲ್ಲ,
ಸರ್. ಸರ್ವರೂ ಸಮವಾದ ಆ ದೇವರು ಕಂಡಾಗ ನಿನಗೆ ಇಂದು ಅಹೋರಾತ್ರ ಹೇಳಿದ ಮಾತು ಸುಳ್ಳಾಗಿ ಕಾಣುತ್ತದೆ. ಆ ದಿನ ಬರಬೇಕು ಅಂದ್ರೆ ಈ ದಿನ ಈ ದಾರಿಯಲ್ಲೇ ಹೋಗ್ಬೇಕು, ದೇವರೆಲ್ಲಿದ್ದಾರೆ ಅಂತ ಅಹೋರಾತ್ರನ ಕೇಳ್ದ ನೀನು. ಅವಾಗ ಇವನು ಹೇಳ್ದ ಅಲ್ಲಿದ್ದಾರೆ ಆ ಬೆಟ್ಟ ಹತ್ತಿ ಹೋಗು ಅಂತ. ಬೆಟ್ಟ ಹತ್ತಿ ಹೋಗುವಾಗ ನಿನಗೆ ವಿಷದ ಮುಳ್ಳುಗಳು ಚುಚ್ಚಿಕೊಳ್ಳುತ್ತೆ. ಆವಾಗ ನಿನಗೆ ಆ ವಿಷದ ಮುಳ್ಳುಗಳು ಚುಚ್ಚಿಕೊಂಡು ಮೇಲೆ ಹೋದಾಗ ಅಲ್ಲಿ ಸ್ವರ್ಗದ ಹೂವಿನ ಆಹ್ವಾನ ಸಿಗುತ್ತೆ. ಆವಾಗ ನಿನಗೆ ಅನ್ಸುತ್ತೆ ದೇವರು ಇಲ್ಲಿದ್ದಾರೆ, ಅವನು ಹೇಳಿದ ದಾರಿಯಲ್ಲಿ ಮುಳ್ಳು ಚುಚ್ಚಿತು ಅಂದ್ರೆ ಈ ಮುಳ್ಳಿನ ದಾರಿಯಲ್ಲಿ ಹೋದ್ರೇನೆ ಹೂವ ಸಿಗೋದು. ಒಂದು ಗುಲಾಬಿ ಗಿಡವನ್ನ ಹತ್ತಿ ಹೋಗ್ಬೇಕಾದ್ರೆ ಮುಳ್ಳು ಚುಚ್ಚಿಕೊಳ್ಳುತ್ತೆ, ಮೇಲೆ ಹೋದ್ರೆ ಹೂವ ಇರುತ್ತೆ ಒಂದು ಇರುವೆ ಹೌದು ಅಲ್ಲೇನೋ. ಹಂಗೆ ಹೌದು ಸರ್. ಈ ದಾರಿಗಳನ್ನೆಲ್ಲ ಹಾದು ಹೋಗ್ಬೇಕು. ಮತ್ತೆ ಇದು ದೇವರೇ ಮಾಡಿಕೊಂಡಿದ್ದು ಕೂಡ, ಏನು ತನ್ನ ಸುತ್ತಲೂ ಈ ರೀತಿ ಕ್ರಿಮಿಕೀಟಗಳನ್ನು ಬಿಟ್ಟು ನನ್ನ ಭಕ್ತ ಇದನ್ನೆಲ್ಲ ಭೇದಿಸಿಕೊಂಡು ಹೇಗೆ ಬರ್ತಾನೆ ಅಂತ ನೋಡೋದು. ಅರ್ಥ ಆಯ್ತೇನೋ? ಅರ್ಥ ಆಯ್ತು ಸರ್. ಹರ್ಡಲ್ಸ್ ಇದ್ರೇನೆ ಸುಖ ಕಣೋ. ಕರೆಕ್ಟ್. ಓಕೆ, ಇಡದ ಫೋನು. ಮತ್ತೊಮ್ಮೆ ತುಂಬಾ ಧನ್ಯವಾದಗಳು. ನೀವು ಹೇಳಿರೋದನ್ನ ನಾನು ಸ್ವಲ್ಪ ಸರಿ ಮಾಡಿ ನಿಮ್ಮಲ್ಲಿ ಮತ್ತೆ ಪ್ರಶ್ನೆ ಕೇಳ್ತೀನಿ. ತಪ್ಪಾಗಿದೆ, ಪ್ರಶ್ನೆ ಕ್ಷಮಿಸಿ. ನಾನು ಕೇಳಬಾರ್ದು ಅಂತ ನಾನು ನೀನು ಅವ್ರ ಹತ್ರ ಫಾಲೋ ಮಾಡಿದ್ಯೇನೋ? ಪ್ರಶ್ನೆ ಫಾಲೋ ಮಾಡಿದೆ. ಕೇಳಬಾರ್ದು, ಪ್ರಶ್ನೆ ನಿನ್ನಲ್ಲಿ ನೀನು ನುಂಗಿಕೊಂಡ್ರೆ ನಿನ್ನೊಳಗೆ ಉತ್ತರ ಬರುತ್ತೆ ಅಂತ ಹೇಳಿಲ್ವೇನೋ?